ನಮಸ್ಕಾರ ಎಸ್ಆರ್ ಶೆಟ್ಟಿ ಕಿಚನ್ಗೆ ಸ್ವಾಗತ ಇವತ್ತು ನಾವು ಜೋಳದ ಹಿಟ್ಟಿನಿಂದ ಎರಡು ಬಗೆಯ ತಿಂಡಿ ಮಾಡೋದು ಹೇಗೆ ನೋಡೋಣ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಎಸ್ಆರ್ ಶೆಟ್ಟಿ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಒಂದು ಕಪ್ನಷ್ಟು ಜೋಳದ ಹಿಟ್ಟು ಹಾಕೋಣ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಬಾಂಬೆ ರವೆ ಮೀಡಿಯಂ ರವೆ ಲೋಕಲ್ ರವೆ ಅಂತ ಹೇಳ್ತಾರೆ ನೋಡಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ತಗೊಂಡಿದ್ದೀನಿ ನೀವು ಹಸಿಮೆಣಸಿನಕಾಯಿನೂ ಹೆಚ್ಚಿ ಹಾಕಬಹುದು ಕೊತ್ತಂಬರಿ ಹಾಕೋಣ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ನೀರ್ ಹಾಕಿಬಿಟ್ಟು ಕಲಸ್ಕೊಬೇಕು ನೀರ್ ದೋಸೆ ಅಥವಾ ರವೆ ದೋಸೆ ಮಾಡ್ತೀವಲ್ವಾ ಆ ಹದ್ದಲ್ಲಿ ಇಟ್ಟಿರಬೇಕಾಗುತ್ತೆ ನೀರ್ ಹಾಕೋಣ ಗಂಟೆಗಳ ತರ ಕಲಸ್ಕೊಬೇಕಾಗುತ್ತೆ ನೋಡಿ ಹಿಟ್ನಿಗ ಕಲಸಿದಾಗಿದೆ ತೋರಿಸ್ತೀನಿ ಯಾವ ಹದ್ದಲ್ಲಿ ಇದೆ ಅಂತ ಹೇಳಿ ಮಾಮೂಲಿ ರವೆ ದೋಸೆಗೆ ಹಾಕ್ತಿಲ್ಲ ಆ ಹದ್ದಲ್ಲಿ ನೀರಾಗಿ ಇರಬೇಕು ಇದನ್ನ ನೆನೆಸಬೇಕು ಅಂತ ಇಲ್ಲ ಒಂದು 5 ನಿಮಿಷ ನೆನೆಸಿದ್ರು ಸಾಕು ಈಗ ಇದನ್ನ ದೋಸೆ ಹಾಕೋಣ ಪ್ರತಿ ದೋಸೆಗೂ ನೀವು ಈ ತರ ಕಲಸಿಬಿಟ್ಟೆ ಹಾಕೋಬೇಕಾಗುತ್ತೆ ದೋಸೆ ಇಲ್ಲ ಅಂದ್ರೆ ಹಿಟ್ಟೆಲ್ಲ ಕೆಳಗಡೆ ನಿಂತಿರುತ್ತೆ ನೀರ್ ಮೇಲೆ ಬಂದಿರುತ್ತೆ ಇರುತ್ತೆ ಈ ತರ ಕಲಸಿಬಿಟ್ಟೆ ನೀವು ದೋಸೆ ಹಾಕೋಬೇಕಾಗುತ್ತೆ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಗೆ ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಹಿಟ್ನ ಪ್ರತಿ ದೋಸೆಗೂ ಇನ್ನು ಈ ತರ ಕಲಸಿಬಿಟ್ಟೆ ಹಾಕೋಬೇಕಾಗುತ್ತೆ ಜೋಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದು ಗ್ಲೂಟನ್ ಫ್ರೀ ಆಗಿರುತ್ತೆ ಡಯಟ್ ಅವರಿಗೂ ತುಂಬಾನೇ ಒಳ್ಳೆಯದು ನೋಡಿ ದೋಸೆನ ಈ ತರ ಹಾಕೋಣ ಮಾಮೂಲಿ ರವೆ ದೋಸೆ ಹೇಗೆ ಹಾಕೋತೀರಾ ಆ ತರನೇ ಸ್ವಲ್ಪ ಬಿಡೋಣ ನಂತರ ಸ್ವಲ್ಪ ಎಣ್ಣೆ ಹಾಕೋಣ ಪುರಿ ಮೀಡಿಯಂ ಆಗಿರಬೇಕು ಇದು ಮುಚ್ಚಿಬಿಟ್ಟು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಇದನ್ನ ತಿರುಗಿಸಿಬಿಟ್ಟು ಆ ಕಡೆ ಭಾಗನ ಬೇಯಿಸ್ಕೊಳ್ಳೋಣ ನೀವು ಗರಿ ಗರಿ ಬೇಕು ಅಂದ್ರೆ ಇನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬಹುದು ಆ ಕಡೆ ಭಾಗನು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಮೀಡಿಯಂ ಉರಿಯಲ್ಲಿ ಮಾಡ್ಕೋಬೇಕು ಜೋಳದ ಹಿಟ್ಟಿನ ದೋಸೆ ರೆಡಿಯಾಗಿದೆ ಜೋಳದ ರೊಟ್ಟಿ ಮಾಡೋಕ್ಕಾಗಲ್ಲ ಅನ್ನೋರು ಈ ತರ ದೋಸೆ ಮಾಡ್ಕೊಂಡು ಕೂಡ ತಿನ್ಬೋದು ಒಂದು ಕಪ್ನಷ್ಟು ಜೋಳದ ಹಿಟ್ಟಿದೆ ಒಂದು ಕಪ್ನಷ್ಟು ಬಾಂಬೆ ರವೆ ಅಥವಾ ಲೋಕಲ್ ರವೆ ಅಂತ ಹೇಳ್ತಾರೆ ಅದು ಇದೆ ಮುಕ್ಕಾಲು ಕಪ್ ಮೊಸರು ಒಂದು ಕಪ್ನಷ್ಟು ನೀರು ಬೇಕಾಗುತ್ತೆ ಒಂದು ಬೌಲಿಗೆ ಇದನ್ನೆಲ್ಲ ಹಾಕೋಣ ಒಂದು ಕಪ್ನಷ್ಟು ಜೋಳದ ಹಿಟ್ಟು ಹಾಕ್ತಾ ಇದೀವಿ ಇದು ಗ್ಲೂಟನ್ ಫ್ರೀ ರೆಸಿಪಿ ಅಂತಾನೆ ಹೇಳ್ಬೋದು ಒಂದು ಕಪ್ನಷ್ಟು ಬಾಂಬೆ ರವೆ ಹಾಕೋಣ ಕಪ್ನಷ್ಟು ಮೊಸರು ಹಾಕೋತಾ ಇದ್ದೀನಿ ಇದೇ ಕಪ್ಪಿಗೆ ನೋಡಿ ಒಂದು ಕಪ್ನಷ್ಟು ನೀರು ಹಾಕೊಂಡಿರ್ತೀನಿ ಈಗ ಮುಕ್ಕಾಲು ಕಪ್ನಷ್ಟು ನೀರು ಮಾತ್ರ ಹಾಕೊಂತೀನಿ ಇನ್ನ ಸ್ವಲ್ಪ ಕಾಲ್ ಕಪ್ನಷ್ಟು ಹಾಗೆ ಪಕ್ಕದಲ್ಲಿ ಇಟ್ಕೊಂತೀನಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇಷ್ಟು ನೀರು ಹಾಕೊಂತಾ ಇದೀನಿ
ಕಲಸಾ ಕಲಸಾ ನೋಡ್ಕೊಂಡು ಹಾಕೋಣ ಇದಕ್ಕೆ 1 1/2 ಕಪ್ ನಷ್ಟು ನೀರು ಬೇಕಾಗುತ್ತೆ ನೋಡಿ ಇನ್ನು ಸ್ವಲ್ಪ ಗಟ್ಟಿನೇ ಇದೆ ಇನ್ನು 1 1/2 ಕಪ್ ನಷ್ಟು ನೀರನ್ನ ತಗೋತಾ ಇದೀನಿ ನೋಡಿ ಆಗಲೇ 1 ಕಪ್ ಹಾಕಿದೆ ಈಗ ಇನ್ನ 1/2 ಕಪ್ ನಷ್ಟು ಅದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಮಿಕ್ಸ್ ಕೋತಾ ಇದೀನಿ ಚೆನ್ನಾಗಿ ಗಂಟಿಗಳಿದ ತರ ಕಲಸ್ಕೊಬೇಕು ನೋಡಿ ಹಿಟ್ನ ಈಗ ಕಲಸ್ಕೊಂಡಿದಾಗಿದೆ ಮುಚ್ಚಿಬಿಟ್ಟು 10 ನಿಮಿಷಗಳ ಕಾಲ ಇದನ್ನ ನೆನೆ ಇಡೋಣ ಆಕಡೆ ನಾವು ಸ್ವಲ್ಪ ಶುಂಠಿ ಹಸಿಮೆಣಸಿನಕಾಯಿನ ಎಣ್ಣೆಲೇ ಬಾರಿಸ್ಕೊಳ್ಳೋಣ 1 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ ಇದಕ್ಕೆ ನೋಡಿ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ತಾ ಇದೀನಿ 1/2 ಟೀಸ್ಪೂನ್ ಅಷ್ಟು ನೀವು ಹಸಿಮೆಣಸಿನಕಾಯಿನ ಹೆಚ್ಚಿಬಿಟ್ಟು ಹಾಕೋಬಹುದು 1/2 ಟೀಸ್ಪೂನ್ ಅಷ್ಟು ಶುಂಠಿನ ಕಟ್ ಮಾಡಿ ಹಾಕೋತಾ ಇದೀನಿ ಸ್ವಲ್ಪ ಕರಿಬೇವನ ಕೈಯಿಂದನೇ ಮುರಿದುಬಿಟ್ಟು ಹಾಕ್ತಾ ಇದೀವಿ ಸ್ವಲ್ಪ ಇದನ್ನ ಎಣ್ಣೆಲಿ ಬಾಚ್ಕೊಂಡು ಇದನ್ನ ನಾವು ಈಗಾಗಲೇ ಕಲಸಿದ್ವಲ್ಲ ಆ ಹಿಟ್ಟಿಗೆ ಹಾಕೋಬೇಕಾಗುತ್ತೆ ಒಲೆ ಆಫ್ ಮಾಡ್ಕೊಂತೀನಿ ಇದು 10 ನಿಮಿಷ ನೆಂದಿದಾಗಿದೆ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗಾಗಲೇ ನಾವು ಶುಂಠಿ ಹಸಿಮೆಣಸಿನಕಾಯಿ ಕರಿಬೇವನ್ನ ಎಣ್ಣೆಲಿ ಬಾಚ್ಕೊಂಡಿವಲ್ಲ ಅದನ್ನ ಹಾಕೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಕೋತಾ ಇದೀನಿ ಒಂದು ಟೀಸ್ಪೂನ್ ಅಷ್ಟು ಈನೋ ಹಾಕೋಬೇಕು ಇದರಿಂದಲೇ ನಿಮಗೆ ಚೆನ್ನಾಗಿ ಬರುತ್ತೆ ಈನೋ ಹಾಕಿದ ತಕ್ಷಣವೇ ನೀವು ಇಡ್ಲಿನ ಮಾಡ್ಕೋಬೇಕಾಗುತ್ತೆ ಇದರ ಮೇಲೆ ನಾನು ಸ್ವಲ್ಪ ಈಗಾಗಲೇ ಒಂದು ಟೀಸ್ಪೂನ್ ಅಷ್ಟು ನೀರು ಉಳಿಸ್ಕೊಂಡಿದ್ದಲ್ವಾ ಅದರ ಮೇಲೆ ಹಾಕೋಣ ಈ ತರ ಈನೋ ಹಾಕಿದ ನಂತರ ಒಂದು ಸ್ವಲ್ಪ ನೀರು ಹಾಕೋದ್ರಿಂದ ಈನೋ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಷ್ಟು ಹದ ಬರಕ್ಕೆ ನಮಗೆ 1/2 ಕಪ್ ನೀರು ಬೇಕಾಗಿದೆ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಳ್ಳಿದಾಗಿದೆ ಈಗ ಈ ಹಿಟ್ಟಿನಿಂದ ಇಡ್ಲಿ ಮಾಡ್ಕೋಣ ಇಡ್ಲಿ ತಟ್ಟೆಗೆ ಎಣ್ಣೆ ಸೋಕೊಂಡಿದ್ದೀವಿ ಇದಕ್ಕೆ ಇಡ್ಲಿ ಹಾಕೋಣ ಇದನ್ನ ನಾವೀಗ ಸ್ಟೀಮರ್ ಅಲ್ಲಿ ಇಟ್ಕೊಂಡು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಡ್ಲಿ ಪಾತ್ರೆಯೊಳಗೆ ನೀರು ಹಾಕಿದೀವಿ ಕುದಿ ಬರ್ತಾ ಇದೆ ಅದರೊಳಗೆ ಈ ಸ್ಟ್ಯಾಂಡ್ ಅನ್ನು ಇಟ್ಕೊಂಡು ಪೂರಿ ಮೀಡಿಯಂ ಆಗಿರಲಿ ಮುಚ್ಚಿಬಿಟ್ಟು 12 ನಿಮಿಷಗಳ ಕಾಲ ಇದನ್ನ ಸ್ಟೀಮ್ ಮಾಡ್ಕೋಣ ಈಗ 10 ನಿಮಿಷ ಆಗಿದೆ ಒಲೆ ಆಫ್ ಮಾಡ್ಕೊತೀನಿ 1 ನಿಮಿಷ ಹೀಗೆ ಬಿಟ್ಟು ನಂತರ ಇಡ್ಲಿನ ಹೊರಗಡೆ ತಕ್ಕೊಂತೀನಿ ಇಡ್ಲಿನ ಈಗ ತಕ್ಕೊಂತಾ ಇದೀನಿ ನೋಡಿ ಇದನ್ನ ಇವಾಗ ಸಗ್ಗಿನ ಪೇಟೆ ಇಟ್ಬಿಟ್ಟು ಸರ್ವ್ ಮಾಡ್ತೀನಿ ಈಗ ಎರಡು ಬಗೆಯ ಜೋಳದ ಹಿಟ್ಟಿನ ತಿಂಡಿಗಳು ರೆಡಿಯಾಗಿದೆ ಇದನ್ನ ರಾತ್ರಿಗಾದರೂ ಮಾಡ್ಕೋಬಹುದು ಬೆಳಿಗ್ಗೆ ತಿಂಡಿಗಾದರೂ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಮಾಡೋದು ಹೇಗೆ ನೋಡಿದಿರಾ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹೆಸರ್ ಶೆಟ್ಟಿ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು